ಸರ್ ಈಗ ಆ ಪ್ರಾಬ್ಲಮೇ ಇಲ್ಲ ಸರ್, ಈಗ ಬೇರೆ ಭಾಷೆಲ್ಲ ಮಾಡಲೇಬೇಕಾಗಿಲ್ಲ. ನೀವು ಯಾವುದೋ ಒಂದು ಭಾಷೆಯಲ್ಲಿ ಮಾಡಿದ್ರೆ ಇಡೀ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ತಲುಪಿಬಿಡ್ತೀವಿ. ಅವರೇ ಡಬ್ ಮಾಡಿ ಆ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಹಾಕ್ಬಿಡ್ತಾರೆ. ಈಗ ಆ ಕಾನ್ಸೆಪ್ಟೇ ಇಲ್ಲ ಸರ್. ನಾನು ಮೊದಲು ತಮಿಳ್ನಾಡಲ್ಲಿ 45 ಪಿಕ್ಚರ್ ಮಾಡಿದ್ದೀನಿ ನಾನು ಹೀರೋ ಆಗಿ ತಮಿಳಲ್ಲಿ, ತೆಲುಗಲ್ಲಿ 12 ಫಿಲ್ಮ್ ಮಾಡಿದ್ದೀನಿ. ಬಟ್ ಈ ಥರ ಆ ಥರ ಅಗತ್ಯಗಳೇ ಇಲ್ಲ. ಬರೀ ಕನ್ನಡದಲ್ಲಿ ನಿಯತ್ತಾಗಿ ಒಂದು ಫಿಲ್ಮ್ ಮಾಡಿದ್ರೆ ನೀವು ಗ್ಲೋಬಲ್ ಸ್ಟಾರ್ ಆಗ್ಬೋದು. ಕೇಳಿ ಕೇಳಿ ನನಗೂ ಭಾಳ ಖುಷಿ ಕೊಟ್ಟಿದೆ ಅದು. ಪ್ರೇಮ್ ಪ್ರೇಮ್ ಬಂದು ತುಂಬ ಪ್ಯಾಷನೇಟ್ ಫಿಲ್ಮ್ ಮೇಕರ್ ಸರ್. ನಾನು ಅವ್ರನ್ನ ಯಾವಾಗಲಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಜೋಗಿ ಫಿಲ್ಮ್ ಚೆನ್ನಾಗಿ ನಾಪಕ ಇದೆ. ನಾನು ಜೋಗಿ ಬಂದು ಮೈಸೂರು ಥಿಯೇಟ್ರಲ್ಲಿ ನೋಡಿ ಇಮಿಡಿಯೇಟಾಗಿ ಶಿವಣ್ಣನಿಗೆ ಫೋನ್ ಮಾಡಿದ್ದು, ಪ್ರೇಮ್ ಹತ್ರ ಮಾತಾಡಿದ್ದೆಲ್ಲ ನೆನಪಿದೆ ಆ ಟೈಮಿಂದ. ಬಟ್ ಅವ್ರ ಡೈರೆಕ್ಷನ್ ವರ್ಕ್ ಮಾಡಿರಲಿಲ್ಲ. ವೆರಿ ಪ್ಯಾಷನೇಟ್ ಫಿಲ್ಮ್ ಮೇಕರ್. ನಾನು ಕೇಳಿಯಲ್ಲಿ ಅವ್ರು ಒಂದೊಂದು ಫ್ರೇಮು ಬಹಳ ಪ್ರೀತಿಯಿಂದ ತೆಗಿತಾ ಇದ್ದಾರೆ. ಮುಗಿತಾ ಬಂತು ನನ್ನ ರೋಲು, ಅಂದರೆ ಎರಡು ಭಾಗದಲ್ಲಿ ಮಾಡ್ತಿದ್ದಾರೆ. ಆ ಮೊದಲನೇ ಭಾಗದಲ್ಲಿ ಇನ್ನೂ ಒಂದು ಒಂದು ಸಾಂಗ್ ಇದೆ ಅಷ್ಟೇ ಬ್ಯಾಲೆನ್ಸ್, ಮಿಕ್ಕಿದೆಲ್ಲ ಮುಗಿದಿದೆ. ಆ್ಯಂಡ್ ಮಾಡಿರೋಷ್ಟು ನನಗೆ ಖುಷಿ ಕೊಟ್ಟಿದೆ ಅದು, ಭಾಳ ಖುಷಿ ಕೊಟ್ಟಿದೆ. ಹೌದು, ಆ ಡೈಜಿಯಲ್ಲಿ ಈಗ ಅನಂತ್ನಾಗ್ ಅವ್ರದ್ದು ನಾನಿನ್ನ ಬಿಡಲಾರೆ ಅಂತ ಒಂದು ಫಿಲಮ್ ಇತ್ತು, ನನಗದು ಭಾಳ ಇಷ್ಟ. ಯೂಶ್ವಲಿ ಈಗ ಆಪ್ತ ಮಿತ್ರಾಗಲಿ ಅಥವಾ ಭೈರಾದೇವಿ ಆಗಲಿ ಇದೆಲ್ಲ ಏನು ಅಂದರೆ ಹೆಣ್ಣು ದೆವ್ವ ನೋಡಿರ್ತೀರಿ ನೀವು. ಈ ಗಂಡು ದೆವ್ವ ಬಂದು ಒಂದು ಗಂಡಸು ಒಳಗೆ ಬರೋದು ಅನ್ನೋದು ನಾನು ನೋಡಿದ್ದು ನಾನಿನ್ನ ಬಿಡಲಾರೆ ಅಲ್ಲಿ ಮಾತ್ರ. ಅದಾದಮೇಲೆ ಹೀರೋ ಒಳಗೆ ದೆವ್ವ ಬಂದಿಲ್ಲ, ಅದು ಡೈಜಿಯಲ್ಲಿ ಬರೋ ಚಾನ್ಸ್ ಇದೆ. ಅದು ಬಂದು ಯಾವಾಗಲೂ ಹೆಣ್ಮಕ್ಳನ್ನ ಅಟ್ಯಾಕ್ ಮಾಡ್ತಿತ್ತು, ಡೈಜಿಲ್ ಅದು ಗಂಡಸೂ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಅವನು ಏನಾಗ್ತಾನೆ ಅನ್ನೋದು ಒಂದು ಪೋರ್ಷನ್ನು ಅದರ ಲುಕ್ಕೇ ನೀವು ನೋಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.